ಮಾಸ್ಟರ್ ಮನೆಗೆ ಬಂದು ಕೂತಾರ ನಿನ್ನ ಪಾಠ ಹೇಳ್ಕೊಡ್ಲಿಕ್ಕ ಒಂದ ತಾಸಿಂದ ನಿಂದ ದಾರಿ ಕೈಲಿಗತಾರ ಅದ ಹೆಂಗ ಬೇಗ ಬರ್ತ ದಿನಾಲು ನಾಲ್ಕು ಮುಕ್ಕಾಲಿಗೆ ಬರ್ತಿದ್ದ ಮತ್ತೆ ಅಂತ 1 ಗಂಟೆ ಮುಂಚೆ ಬಂದ ಅದೆಲ್ಲ ಮಾತಾಡ ಮೊದಲ ಮನೆಗೆ ನಡಿ ಎಲ್ಲರೂ ನಿಂದ ದಾರಿ ಕೈಲಿಗತಾರ ನೀನ್ ಇಲ್ಲ ಅಂತ ಎಲ್ಲರೂ ತಲೆ ಕೆಡಿಸ್ಕೊಂಡು ಕೂತಾರ ಪಪ್ಪ ಬಂದಮೇಲೆ ಬಾಳ ಬೈತಾರ ನೋಡು ನಿನಗ वे बाळ आगली इष्टोत्तादरू गंगा इन्नू बरलिल्ल हिंगादरे ना पाठ हेंग माडोद्रि गोत्तु नोड्रि तव्व ऐद आगली कत्तद नीवु अपडि कोट्र ना होंडतीनि अवर ना बर्तेनि रि नमस्कार रि कुलकर्णि अवर नमस्कार रि गंगा पाठ हिंग नड़ता अल्ली इल्ली याक नोडली खत्तिरी मास्तर निम्मन्ना केली खत्तिनी गंगाळ ओदुविके हिंग नडली खत्तिद अंत हेंग हेळबेकु अन्नोद गोत्तागवल्त्री अदक तिनिकाडली वकील साहेब्र इंत समस्या ना यावत्तु सिक्काकोंडिरलिल्ल रि जेडर बलि ओळगे सिक्काकोंडिरो हुळद गति आगेन रि मास्टर ऐन अंत बिड़स है बिड़स हेल्ब्री हेतीन रही करे हेदू नम्ती सुदू नम्ती हुड़गी मनसन बारेन ऐत्री अखिगे कलियो हुम्मस इल मास्टर ऐन हेलिकी श्रीमन्नारायण ना करेना हेलिकीन रही इष्ट दिन सुम्न ना इन मुंद सुम्निरलिकागोदिल्ल रही इद्दक्किद्दंगे हेळ्लिल्ल अंद्र आत्महत्ये माड्कोंडंगे आगतद रही ब्राह्मण नोड्रि ಅದಕ್ಕೆ ಅಂತ ಕೆಲಸ ಮಾಡಂಗಿಲ್ಲರಿ ಪಾಪ ಗಂಗಾ ಸನ್ನಕಿ ಇವತ್ತಿಲ್ಲ ನಾಳೆ ನಾಳೆ ಇಲ್ಲ ನಾಡಿದ್ದು ಯಾವತ್ತೋ ಒಂದಿನ ಸುಧಾಸ್ಕೋತಾಳ ಅನ್ಕೊಂಡಿದ್ದೀರಿ ಅದು ಓಡೋ ಕುದುರೆ ಅಲ್ಲ ರೀ ಮಲ್ಕೊಳ್ಳೋ ಕತ್ತಿ आ हुड़गी मतड़ो विषयदिंत मुंदिता ओदो विषय भाल हिंदीता मनी पाठ कोट्र माकिन अल मुंदु कूत कलसन अंद्रेस दड्डी रि ದಿನಕ್ಕೊಂದು ಆಟ ಆಡತಾಳ್ರಿ ಇವತ್ತಂತು ನನಗೆ 7 ಕೆರಿ ನೀರು ಕುಡಿಸಿಬಿಟ್ಟಾಳ ನಾ ಬಂದು ಒಂದು ತಾಸಾತು ಪತ್ತೆನೇ ಇಲ್ಲ ಮನೆಯಿಂದ ನಾಪತ್ತೆ ಆಗಿಬಿಟ್ಟಾಳ
ಸಾಯಿನ್ ಬರ್ತೇನ್ರಿ. ನಂದಿನಿ, ಗಂಗಾ ಮನೆ ಒಳಗಿಲ್ಲ. ಅವಾ ಮಾಸ್ಟರ್ ಬಂದ್ರು ಹಾದ್ರು ಆದ್ರು ಗಂಗಾ ಮನೆ ಒಳಗೆ ಹಾಕಿಲ್ಲ. ಗಂಗಾ ಮನೆ ಒಳಗೆ ಹಾಕಿಲ್ಲ. ನನಗೇನ್ ಗೊತ್ತದಪ್ಪ, ನನ್ನ ಕೇತಿ ನಾ ಯಾವ ದೊಡ್ಡ ಮನುಷ್ಯಳಪ್ಪ ಈ ಮನೆ ಒಳಗೆ. ಬಹಳ ಅಪನಂಬಿಕೆ ಹುಡುಗಿ ಅದ, ಅದು ಅಪದ್ಧನೂ ಅದ. ನಿನ್ನ ಕಣ್ಣಿಗೆ ಕಾಣಿಸ್ವಲ್ದಷ್ಟ. ಎಲ್ಲಿ ಹೋದ್ಲು, ಎದಕ್ ಹೋದ್ಲು, ಯಾವಾಗ ಹೋದ್ಲು, ಹೆಂಗ್ ಹೋದ್ಲು ಶ್ರೀಹರಿಗೆ ಗೊತ್ತು. ಹೇಳಿ ಕೇಳಿ ಹೋಗು ಹುಡುಗಿ ಅದು. ತನಗ್ ತಿಳಿದಾಗ ಹೋಗ್ತದ, ತನಗ್ ತಿಳಿದಾಗ ಬರ್ತದ. ಕೋಡಿನ ತಂದು ನನಗೂ ತಿಳಿವಲ್ತ. ಮೊದ್ಲು ಒಳಗ ಹೋಗು ನಡಿ, ಮಮ್ಮಿ ಇರ್ತಾಳ ನಡಿ. ತಡ ಆದ್ರ ಮತ್ತೆ ದೊಡ್ಡ ಗದ್ದಲ ಆಗ್ತದ. ಲಗು ನಡಿ. ಗಂಗಾ ಬಾಯಿಲ್ಲಿ. ಎಲ್ಲಿ ಹೋಗಿದ್ದಿ? ನಿನ್ನ ಕೇಳಲಿಕ್ಕತ್ತೇನಿ, ಎಲ್ಲಿಗೆ ಹೋಗಿದ್ದಿ? ಎಲ್ಲಿಂದ ಬರ್ಲಿಕ್ಕತ್ತಿ? ಪಾಠ ಹೇಳು ಹೊತ್ತಿಗೆ ಮನೆಯಾಗೆ ಹಾಕಿರ್ಲಿಲ್ಲ, ಮಾತಾಡು. ದಿನ ಇದ ಹೊತ್ತಿಗೆ ಮಾಸ್ತರು ಪಾಠ ಕಲಿಸ್ಲಿಕ್ ಬರ್ತಾರಂತ ಗೊತ್ತಿದ್ದು ಅಲ್ಲಿ ಯಾಕೆ ತಿರ್ಗಕ್ ಹೋಗಿದ್ದೆ? ಓದೋದ್ ಬಿಟ್ಟು ಯಾಕೆ ಹೋಗಿದ್ದೆ? ಹಿಂಗ ಸುಮ್ಮನ ನಿಲ್ಬೇಡ, ಉತ್ತರ ಕೊಡು, ಮಾತಾಡ್ ಗಂಗಾ. ಎಲ್ಲಿ ಹೋಗಿದ್ದಿ, ಎದಕ್ ಹೋಗಿದ್ದೆ? ಅಲ್ಲಿಗೆ ಹೋಗಿದ್ದಿ. ಅಲ್ಲಿ ಅಂದ್ರೆ ಎಲ್ಲಿ? ಕೀರ್ತನ ನಡೆಯೋ ಜಾಗಕ್ಕೆ ಹೋಗಿದ್ದಿ. ಅಲ್ಲಿ ಏನ್ ಮಾಡ್ಲಿಕ್ಕೆ ಹೋಗಿದ್ದಿ?
ಕೇಳಲಿಕ್ಕೆತ್ತೇನಿ. ಪಾಠದ ಹೊತ್ತಿಗೆ ಅಲ್ಲಿ ಹೋಗಿ ಏನು ಮಾಡ್ತಿದ್ದಿ? ನನಗೆಲ್ಲ ಗೊತ್ತದ, ಕೀರ್ತನ ನಡೆಯೋ ಜಾಗದೊಳಗ ತುಪ್ಪದ ಪ್ರಸಾದ ಮಾಡಿರ್ತಾರ, ಹೊಟ್ಟೆ ತುಂಬಾ ತಿನ್ನಕ್ಕೆ ಸಿಗ್ತದ ಅಂತ ಹೋಗಿರ್ತಾಳ ಆ ಸುಬುರ್ಕಿ. ಯಾರನ್ ಕೇಳ ಹೋಗಿದ್ದೆ? ಹೇ, ಹಂಗ್ಯಾಕ್ ನನ್ ಕಡೆ ನೋಡ್ಲಿಕ್ಕತ್ತಿ? ಅಯ್ಯ, ಮಾಸ್ತರ್ ಬರು ಹೊತ್ತಿಗೆ ಈಕಿ ಮನೆಯಿಂದ ಪಾರಾಗ್ತಾಳ ಅಂತ ಗೊತ್ತಿದ್ರ ಸುಮ್ನೆ ಬಿಡ್ತಿದ್ ನನೇಕಿನ್ನ. ಒಂದು ತಾಸ್ ಕಾದು ಕಾದು ಮಾಸ್ತರ್ ವಾಪಸ್ ಮನೆಗೆ ಹೋದ್ರು. ಹೊತ್ತು ಗೊತ್ತು ಅನ್ನ ಖಬರ್ದ ನಿನಗ? ಈಗಿನ ಹುಡುಗ್ರು ಹಾಳಾಗುದ ಹಿಂಗ ಯಾವಾಗ ತಿಳ್ಕೊತಿ ನೀನು? ಹೊತ್ತನ್ನೋದು ಬಹಳ ಮುಖ್ಯ, ಅದ್ ಯಾರಿಗೂ ಕಾಯೋದಿಲ್ಲ. ಹೊತ್ತಿಗೆ ಸರಿಯಾಗಿ ಕೆಲಸ ಮಾಡ್ತಿದ್ರ ಹಾಳಾಗಿ ಹೋಗ್ತಾರ. ಶಿಸ್ತು ಅನ್ನೋದು ಬಹಳ ಮುಖ್ಯ. ನನಗನ್ನಿಸ್ತದ ನಿನ್ನ ಮನಸ್ಸಿನೊಳಗ ಶಿಸ್ತಿಗೆ ಮರ್ಯಾದೆ ಇಲ್ಲ. ಮರ್ಯಾದೆ ಇಲ್ಲದ ಜೀವನಕ್ಕ ಅರ್ಥ ಇಲ್ಲ. ಹೋಗ್ಲಿ ಬಿಡ್ರಿ, ಆಕೆ ಇನ್ನೂ ಸಣ್ಣಕ್ಕಿದ್ದಾಳ, ಏನೋ ತಪ್ಪು ಮಾಡಾಳ, ಮುಂದೆ ತಿದ್ಕೊಂತಾಳ. ನಂದಿನಿ, ಒಮ್ಮೆ ಕದ್ದು ಹುಲ್ಲು ತಿಂದ ದನ ಹುಲ್ಲು ಕಂಡ್ರ ಮತ್ ಹೋಗ್ದ ಇರ್ತದೇನು? ಮೊನ್ನೆ ಸೂರಜ್ ತಪ್ಪು ಮಾಡ್ದಾಗ ಏನಂತ ಹೇಳಿದ್ನಿ? ಗಂಗಾ ನೋಡಿ ಕಲ್ತ್ಕೊ ಅಂತ ಹೇಳಿಲ್ಲ? ಆದ್ರೆ ಇವತ್ತೇನಾಗ್ಯದ? ಬರ್ತಾ ಬರ್ತಾ ರಾಯರ್ ಕುದ್ರಿ ಕತ್ತಿ ಆತು. ಸೂರಜ್ ಓದಿನೊಳಗ ಹೆಂಗ ಆಲಸ್ಯ ಮಾಡ್ಯಾನೋ ಹಂಗ ಗಂಗಾನೂ ಮಾಡ್ಯಾಳ. ಏ ನೀರು ತಡಿಯಪ್ಪ ತಡಿ, ಇಷ್ಟಕ್ಕೆಲ್ಲ ನೀ ಯಾಕೆ ಅಷ್ಟು ಸಿಟ್ಟು ಮಾಡ್ಕೊಳ್ಳಿಕತ್ತಿ? ಅಲ್ಲ, ನೀನ ಹೇಳ್ತಿದ್ದಿ ಗಂಗಾ ಭಾಳ ಚಲೋ ಹುಡುಗಿ ಇದ್ದಾಳ ಅಂತ, ಅಷ್ಟು ಪ್ರೀತಿ ಇಟ್ಕೊಂಡಾವ ಈಗ ಹಿಂಗ ಬಯ್ಯೋದು? ಹೋಗ್ಲಿ ಬಿಡ ನಮ್ಮಪ್ಪ, ಪಾಪ ಅನಾಥ ಹುಡುಗಿದದು, ಬೈಲಿಕ್ ಹೋಗ್ಬೇಡ. ನಾ ತಿಳಿಸ್ ಹೇಳ್ತೀನಿ ಅದಕ್ಕ. ಇವತ್ತಿಂದ ಈ ಹುಡುಗಿಗೆ ತಿಳಿಸ್ ಹೇಳೋ ಜವಾಬ್ದಾರಿ ನಂದು.
ಬಾಲೆ ನೋಡು, ನೀರು ಹತ್ರ ಎಲ್ಲಾನು ಖರೇನ ಹೇಳಬೇಕು ಅಂತ ಏನಿಲ್ಲ, ಅವಂಗ ಬಹಳ ಲಗು ಸಿಟ್ಟು ಬರ್ತದ. ಬೈದ್ರೆ ಏನಾತು? ಬೈಗಳ ಅಂದ್ರ ಮಲ್ಲಿಗೆ ಹೂ ಅನ್ಕೋ. ಬೈಲ್ ಬಿಡು, ಎಲ್ಲಾರ್ಗೂ ಬೈದಂಗ ನಿನಗೂ ಬೈದಾನಷ್ಟ. ಏನಾರ ಆಗ್ಲವ, ನಿನ್ ಕಂಡ್ರ ಅವಂಗ ಬಹಳ ಪ್ರೀತಿ ನೋಡು, ಅಷ್ಟು ಸಾಕು. ಬೈಯೋ ಅಧಿಕಾರ ಅದ, ಬೈತಾನಷ್ಟ. ಅದಕ್ಕ ನೀ ಯಾಕೆ ಚಿಂತೆ ಮಾಡ್ತಿ ಅಣ್ಣಾದು? ಏನ್ ಬೈದು ಅಂತ ಬೇಜಾರಿಲ್ಲ ಅಜ್ಜಮ್ಮ. ಹೌದು, ನನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದ, ಅದೇ ನಂಗ್ ಚಿಂತೆ. ಅದೇ ನಾನ್ ಸಮಯಕ್ಕೆ ಸರಿಯಾಗಿ ಬಂದಿದ್ದೀ ಅಜ್ಜಮ್ಮ. ಹೌದವ್ವ ಹೌದು, ನೀ ಏನೋ ಬರೋಬ್ಬರಿ ಹೊತ್ತಿಗೆ ಬಂದಿ. ಆದ್ರೆ ನೀ ನಾ ಮಾಸ್ತರು ಅವ್ರ ಮನುಷ್ಯ ಅಲ್ಲ ಅಲ್ವಾ? ಒಂದು ತಾಸು ಮೊದ್ಲ ಯಾಕೆ ಬರಬೇಕಾಗಿತ್ತವ? ಹಂಗ ನೋಡಿದ್ರ ಆ ನಿನ್ನ ಮಾಸ್ತರ ನಿನಗ್ ವೈರಿ. ವೈರಿನ ಅವ್ರಂತಕ್ ನನ್ ವೈರಿ ಆಗ್ತಾ ಹಂಗ ಅನಿಸ್ತವ? ಒಂದು ತಾಸು ಮೊದ್ಲ ಬಂದು ಕೊಡುವಂತದ್ದೇನಾಗಿತ್ತವಂಗ? ಸುಮ್ಮನೆ ನಿನಗ್ ತ್ರಾಸ ಹೋದಿಲ್ಲ. ಆ ಮಾಸ್ತರ್ ಹೆಗಲ ಮ್ಯಾಲೆ ಪಿಶಾಚಿ ಬಂದು ಕೂತದ್ ಕಾಣಿಸ್ತದ, ಅದ ಅವ್ರನ್ನೆಲ್ಲ ಹಿಂಗ ಆಟ ಆಡಿಸ್ಲಿಕ್ಕತ್ತದ. ಈ ಜಗತ್ನಾಗಿರೋ ಮಾಸ್ತರ್ ಎಲ್ಲ ಹಿಂಗ ನೋಡುವ, ಮಕ್ಕಳ ಕಡು ವೈರಿ ಅಂದ್ರ ಅವ್ರ ನೋಡು. ಅಕ್ಷರ ಬರ್ತೀಯ ಕಾಕೆ ಕಾಲು ಕುಬ್ಬಿ ಕಾಲು, ಇದನ್ನೇ ನಾನು ನಿಂಗೆ ಕಲಿಸಿದ್ದು? ನೀವ್ ಹೇಳಿದ್ ನಿಜ ಅಜ್ಜಮ್ಮ, ಊರಿನ ಮಾಷ್ಟ್ರು ಹೆಂಗ್ ವೈರಿ ತರನೇ ಇದ್ದು, ಅದಕ್ಕೆ ಹೆಂಗ್ ರಾಶಿ ಹೊಡಿತಾ ಇದ್ದ. ಇವರು ಹಂಗೆ ಇದ್ದ, ನಾ ಅಣ್ಣದ ಹತ್ರ ಹೋಗಿ ಎಲ್ಲ ಹೇಳ್ತಿ. ಅಯ್ಯ ಹಂಗೇನ್ರ ಮಾಡಿಯ ನಮ್ಮವ್ವ, ಮತ್ತ ತಡಿ ಹೊಂದಿಟ್ಟು. ಈಗ ನೀ ಹೋಗಿ ನೀರು ಏನ್ರ ಹೇಳಿದ್ರ ಅವ ಒಪ್ಕೊಂಡ್ ಬಿಡ್ತಾನ? ಮತ್ತೆ ಹೆಂಗ ಹೇಳಿದ್ರ ಅಣ್ಣ ಒಪ್ತಾ? ತಡಿ, ಏನಾರ ಒಂದು ಯೋಚನೆ ಮಾಡ್ತೀನಿ. ಹಾ, ಆ ಮಾಸ್ತರ್ ಹೆಂಗಿದ್ದಾರಂತ ನಾನ ನೀರು ಮುಂದೆ ಹೇಳ್ತೀನಿ. ನನ್ನ ಮಾತು ಅವ ಲುಗೂನ ಕೇಳ್ತಾನ, ಆದ್ರೆ ನೀ ಮಾತ್ರ ನಾ ಹೆಂಗ್ ಹೇಳ್ತೀನೋ ಹಂಗ ಕೇಳಬೇಕು. ಕೇಳ್ತಿ? ಖಂಡಿತ ಕೇಳ್ತೀಯ ಅಜ್ಜಮ್ಮ. ನೀವ್ ಹೇಳಿದನ್ನ ಅಣ್ಣ ಕೇಳ್ತವಾ? ನಂದ್ ಎಂತ ತಪ್ಪಿಲ್ಲ ಹೇಳಿ ಅಣ್ಣಗ್ ಒಪ್ಕೋತ್ವಾ? ನಾನು ಈ ಮಾಸ್ತರ್ ಕಲ್ತನಲ್ಲೇ ಅಜ್ಜಮ್ಮ. ಆತು, ನಿನ್ನ ಸಲುವಾಗಿ ನಾ ಈ ಕೆಲಸ ಮಾಡ್ತೀನಿ. ಇಲ್ದಿದ್ರ ನನಗ್ ಯಾಕೆ ಬೇಕಿತ್ತವ ಈ ಇಲ್ಲದ ಉಸಾಬರಿ? ಪಾಪ ನೀನು ಅನಾಥ ಹುಡುಗಿದ್ದಿ, ಸ್ವಲ್ಪ ಗಂಟ್ಲ ಕಟ್ಟದಂಗ ಆಗ್ಲಿಕ್ಕತ್ತದ, ನೀರು ತಂದು ಕೊಡ್ತೀನಿ.